ಕಣ ಉಮರ್ ಶರೀಫ್ ನಮ್ಮ ಜೊತೆಗಿದ್ದಾರೆ, ಮುಸ್ಲಿಂ ಧಾರ್ಮಿಕ ಚಿಂತಕರು. ಉಮರ್ ಜಿ, ಏನಂತೀರಿ ತಾವು? ನೋಡಿ, ನಮ್ಮ ಸಿಸ್ಟರ್ ಶತಾಶ್ ಖಾನಮ್ ಅವರು ಹೇಳ್ದಂಗೆ ಇವತ್ತಿನ ಯೋಗ ಬೇರೆಯಾಗಿದೆ. ಇವತ್ತಿನ ಯೋಗ ಯಾವತ್ತಿನ ಯೋಗ ಸರಿ, ಇವತ್ತಿನ ಯೋಗ ಬೇರೆಯಾಗಿದೆ. ಅಂದರೆ ಇವತ್ತು ಜಿಮ್ನಲ್ಲಿ ಕೂಡ ಪವರ್ ಯೋಗ ಕಲಿಸ್ಕೊಡ್ತಾರೆ. ಇಟ್ ಈಸ್ ಮೋರ್ ಆಫ್ ಸ್ಟ್ರೆಚಿಂಗ್ ಎಕ್ಸಸೈಸ್, ಮೋರ್ ಆಫ್ ಬ್ರೀದಿಂಗ್ ಎಕ್ಸಸೈಸ್. ಆದರೆ ಒಂದು ಕಾಲದಲ್ಲಿ ನಮ್ಮ ಸದ್ಗುರು ವಾಸುದೇವ್ ಜಗ್ಗಿ ವಾಸುದೇವ್ ಅವ್ರು ಹೇಳಿದ್ದಾರೆ, ಒಂದು ಕಾಲದಲ್ಲಿ 15,000 ವರ್ಷದ ಮುಂಚೆ ಒಬ್ಬ ಋಷಿ ಬಂದು ಅವ್ರು ಜಪ ಮಾಡ್ಕೊಂಡು, ಅಂದರೆ ಅವರು ಮಂತ್ರ ಮಾಡ್ಕೊಂಡಿದ್ದರು. ಅಲ್ಲಿಂದ ಸಪ್ತ ಋಷಿಗಳು ಉಂಟಾದರು, ಅಲ್ಲಿಂದ ಎಲ್ಲ ಕಡೆ ಹೋಗಿ ಅವರು ಬೋಧಿಸಿದ್ರಂತ. ಹಾಗಾಗಿ ಇಲ್ಲಿ ಜೈನ ಧರ್ಮದಲ್ಲಿ ಮತ್ತು ಬೌದ್ಧ ಧರ್ಮದಲ್ಲಿ ಮತ್ತು ಹಿಂದೂ ಧರ್ಮದಲ್ಲಿ ಒಂದು ಅಂಗವಾಗಿ ಇತ್ತು ಯೋಗ. ಅದು ಬೇರೆ, ಯೋಗ ಅಂತ ಹೇಳಿದ್ರೆ ಯುಜ್ ಎಂಬ ಒಂದು ಪದದಿಂದ ಬರುತ್ತೆ. ಇಟ್ ಈಸ್ ಟು ಗೆಟ್ ಯೂನಿಯನ್ ವಿತ್ ಗಾಡ್. The physical and the mental aspect should be connecting with God. ದೇವನ ಒಂದು ಗಾಡ್ ಗಾಡ್ ಅಂದ್ರೆ ಯಾವುದು ಅದೇ ಹೇಳಬೇಕು, ಯಾಕಂದ್ರೆ ಇವಾಗ ಹೆಂಗ್ ಗೊತ್ತಾ, ಬಹಳ ದೇವರುಗಳಾಗ್ಬಿಟ್ಟಿದ್ದಾರೆ ಈಗ. ಸಮಸ್ಯೆ ಇರುವಂತದ್ದು ಗಾಡ್ ಅಂದ ತಕ್ಷಣ ಅದು ಹಿಂದೂ ಗಾಡ, ಅದು ಮುಸ್ಲಿಂ ಗಾಡ, ಅದು ಕ್ರಿಶ್ಚಿಯನ್ ಗಾಡ, ಈ ತರದ್ದು. ಅದೇ ಆ ಕಾಲದಲ್ಲಿ ಸಂಗತಿ, ಇದು ಹಠ ಯೋಗ ಇತ್ತು, ಕರ್ಮ ಯೋಗ ಇತ್ತು, ರಾಜಯೋಗ. ಹಾಗಾಗಿ ಅಲ್ಲಿ ಆಸನ ಇತ್ತು, ಅಲ್ಲಿ ಸಿದ್ಧಿಗಳು ಇತ್ತು, ಅಲ್ಲಿ ಅನೇಕ ವಿಷಯಗಳಿತ್ತು. ಅದು ಧಾರ್ಮಿಕ ಆಧಾರದ ಮೇಲೆ ಉಂಟಾಗಿದ್ದು. ನೋಡಿ, ಧಾರ್ಮಿಕ ಆಧಾರದ ಮೇಲೆ ಕೆಲವು ಪದ್ಧತಿ ಇರುವಾಗ ಅಲ್ಲಿ ಮತ್ತೊಬ್ಬ ಧಾರ್ಮಿಕ ಚಿಂತಕರಾಗಲಿ ಇಲ್ಲ ಅದನ್ನು ಪಾಲಿಸೋರು ಅದನ್ನು ಫಾಲೋ ಮಾಡೋದಿಲ್ಲ. ಧಾರ್ಮಿಕ ಆಧಾರದ ಮೇಲೆ ಯಾವುದೇ ಒಂದು ವಿಷಯ ಇದ್ರು ಕೂಡ ಧಾರ್ಮಿಕ ಆಧಾರನ. ಇವಾಗ ಇರೋದು ಪವರ್ ಯೋಗ ಅಂತ ಹೇಳಿ ಪವರ್ ಯೋಗ ಬಿಟ್ಬಿಟ್ಟಿದ್ದಾರೆ. ನಾನು ಹೇಳ್ಕೊಳ್ಳೋದೇನೆಂದ್ರೆ, ನೀವು ಬರೀ ಸ್ಟ್ರೆಚಿಂಗ್ ಎಕ್ಸಸೈಸು ಮತ್ತೆ ಬ್ರೀದಿಂಗ್ ಎಕ್ಸಸೈಸ್ ಅಂತ ಮಾಡ್ಕೊಂಡ್ರೆ ಅಲ್ಲಿ ಮಂತ್ರ ಬರೋದಿಲ್ಲ, ಅಲ್ಲಿ ಓಂ ಬರೋದಿಲ್ಲ. ನೋಡಿ, ನಿಮ್ಮ ಅಬ್ಜೆಕ್ಷನ್ ಅರ್ಥ ಆಯ್ತು. ಈಗ ನೀವು ಹೇಳಿದ್ರಿ ಯೋಗೇಶ್ವರ, ನಾನು ಮುಗಿಸ್ಬಿಡ್ತೀನಿ. ಯೋಗ ಪ್ಲಸ್ ಈಶ್ವರ ಯೋಗೇಶ್ವರ, ಇದು ಯಾವ ಸಂಧಿ? ಯಣ ಸಂಧಿ. ನಾನು ಸಂಸ್ಕೃತ ಕೂಡ ಓದಿದ್ದೀನಿ. ಸೊ ಯೋಗೇಶ್ವರ ಅಂತ ಬರೋ ಹೆಸರೇ ಹಠ ಯೋಗವನ್ನು ಕಲಿಸ್ಕೊಟ್ಟಿದೆ ಶಿವ ಅಂತ ಹೇಳ್ಕೊಂಡು, ಹಾಗಾಗಿ ಒಂದು ಪಂಡಿತರು ಹೇಳ್ಕೊತಾರೆ. ಹಾಗಾಗಿ ನಾವು ಅವರನ್ನ ನಮಸ್ಕರಿಸಬೇಕಾಗಿದೆ ಅಂತ ಒಂದು, ಅಂದ್ರೆ ಒಂದೊಂದು ಡಿಫ್ರೆಂಟ್ ಟೈಪ್ ಇದೆ ಹಠಯೋಗ. ಹಠಯೋಗವನ್ನು ಗುರುನಾನಕ್ ಬಂದು ಅದನ್ನು ರಿಜೆಕ್ಟ್ ಮಾಡಿದ್ರು. ಇದೆಲ್ಲ ನಮ್ಮ ಹತ್ರ ಪ್ರೂಫ್ಸ್ ಇದೆ. ಇನ್ನೂ ನೀವು ನೋಡಕ್ ಹೋದ್ರೆ ಸೆಮೆಟಿಕ್ ರಿಲಿಜನ್ ಆಗಿದ್ದ ಯಹೂದಿಗಳು, ಕ್ರೈಸ್ತರು ಮತ್ತೆ ಮುಸಲ್ಮಾನರು, ಅವರ ಅಂದರೆ ಹಳೇ ಪುಸ್ತಕಗಳಲ್ಲಿ ಆರ್ಥೋಡಾಕ್ಸ್ ಆಗಿರುವವರು ಅವ್ರದ್ದು ಆಗಲೇ ಬರೆದಿಟ್ಟಿದ್ದಾರೆ ಯೋಗ ನಮ್ಮ ಧರ್ಮಕ್ಕೂ ಆಗೋದಿಲ್ಲ, ಅದು ಬೇರೆ ಯೋಗ. ಇವತ್ತಿರೋದು ಪವರ್ ಯೋಗ ಬಂದು ಎಕ್ಸಸೈಸ್ ಮಾಡುವಂಥ ಯೋಗ. ಇದರಲ್ಲಿ ಯಾವುದೇ ಧಾರ್ಮಿಕ ವಿಷಯಗಳು ಇಲ್ಲದೇ ಇರುವಾಗ ಇದರಲ್ಲಿ ಬೇರೆ ಒಂದು ಅಭಿಪ್ರಾಯ ಇದೆ. ಓಕೆ, ಅಲ್ಲ ನನಗೆ ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ ಸಾಹೇಬ್ರೆ. ಹೌದು, ಈಗ ನಿಮ್ಮ ವಿರೋಧ ಯಾವ ಯೋಗಕ್ಕೆ? ಈಗ ಯೋಗ ಅನ್ನೋದಕ್ಕೆ ಇನ್ನೊಂದಿದೆ, ಅಯ್ಯೋ ನಮ್ಮ ಯೋಗ ಯೋಗ ಸ್ವಾಮಿ ಇದು ಅಂದ್ರೆ ಮದೃಷ್ಟಕ್ಕೂ ಕೂಡ ಯೋಗ ಹೇಳ್ತಾರೆ, ಅದನ್ನ ಬಿಟ್ಬಿಡಿ ನೀವು. ಯೋಗ ಅಂದ್ರೆ ನಿಮ್ಗೆ ಈ ಸಾಂಪ್ರದಾಯಿಕ ಬದ್ಧವಾಗಿ ಕಲಿಸುವಂತ ಯೋಗ ಇದೆಯಲ್ಲ, ಆ ಯೋಗದ ಬಗ್ಗೆ ನಿಮ್ಗೆ ವಿರೋಧ ಇದೆಯಾ? ಈ ಹಠ ಯೋಗ ಅವೆಲ್ಲ ಅಂತಾರಲ್ಲ, ಅದ್ರ ಬಗ್ಗೆ ನಿಮ್ಗೆ ವಿರೋಧ ಇದೆಯಾ? ಅಥವಾ ಇತ್ತೀಚೆಗೆ ಬೇರೆ ಬೇರೆ ರೀತಿಯ ಯೋಗಗಳೆಲ್ಲ ಶುರುವಾಗಿದೆ, ಅಂದ್ರೆ ಒಂದು ರೂಮಲ್ಲಿ ನಿಮಗೆ ಕೂಡ ಹಾಕಿ ಅಲ್ಲಿ 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 ಪೂರ್ತಿ ಬೆವರುಳಿಸ್ಬೇಕು ಆ ರೀತಿ ಯೋಗ ಮಾಡಿಸುವಂತವ್ರು ಇದ್ದಾರೆ. ಬಹುಶಃ ಸಂಪ್ರದಾಯಬದ್ಧ ಮಾಡುವಂತಾರದ್ದು ಒಪ್ಪಲ್ಲ, ಒಪ್ಪತ್ತೀನಿ ನಾನು ಅಂಥದ್ದನ್ನ. ಈ ಇನ್ನು ಕೆಲವರು ಈ ಹಗ್ಗ ಪಗ್ಗ ಎಲ್ಲ ಬಿಗಿದ್ಬಿಟ್ಟು ಮಾಡಿಸುವಂತ ಅಲ್ಲ, ನಿಮ್ಮ ವಿರುದ್ಧ ಯಾವುದು? ನೀವು ಯಾವ್ದಕ್ಕೆ ವಿರುದ್ಧವಾಗಿದ್ದೀರಿ ಹಾಗಾದ್ರೆ? ಯಾವುದೇ ಒಂದು ಒಂದು ಆಸನ ಆಗಲಿ, ಯಾವುದೇ ಒಂದು ವಿಷಯ ಆಗಲಿ, ಅದರಲ್ಲಿ ಧಾರ್ಮಿಕ ಆಧಾರದ ಮೇಲೆ ಏನೇ ಒಂದು ವಿಷಯ ಮಾಡುವಾಗ ಅವಾಗ ನಾವು ಅದನ್ನ ಫಾಲೋ ಮಾಡಲಿಲ್ಲ. ಅದು ನಮ್ಗೆ ಗೊತ್ತಿಲ್ಲ, ನಮ್ಗೆ ಹೋಗ್ತೀನಿ. ವೆನ್ ದೇರ್ ಇಸ್ ಓಂ, ಓಂ ಅಂತ ಹೇಳ್ತಿರಲ್ಲ, ವೆನ್ ದೇರ್ ಇಸ್ ಓಂ, ಯು ನೋ, ಬೀಯಿಂಗ್ ಅ ಮುಸ್ಲಿಂ ನಾನು ಬೇರೆ ಹೇಳ್ತೀನಿ. ಕರೆಕ್ಟ್, ಗೊತ್ತಾಯ್ತಾ? ಸೊ ಸೋಲ್ಲಿ ಆ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಹೌ ಶಿ ಪ್ರಾಕ್ಟೀಸಸ್ ಯೋಗ, ರಿಸೈಟಿಂಗ್ ವಾಟ್ ಅಂತ. ಅಂದ್ರೆ ನಾವು ಹೇಳೋ ಪ್ರಕಾರ ಇಲ್ಲಿ ಯಾವ್ದಾದ್ರು ಮಂತ್ರಿಗಳು ಬಂದ್ರೆ ಓಂ ಬಂದ್ರೆ ನಿಮ್ಗೆ ಆಗಲ್ಲ, ಸಹಿಸ್ಕೊಳಕ್ಕಾಗಲ್ಲ. ಸಹಿಸ್ಕೊಳ್ಳೋ ವಿಷಯ ಇಲ್ಲ ಇಲ್ಲಿ. ಮತ್ತೆ ನೋಡಿ, ನಮಾಜ್ ಅಂತ ಹೇಳ್ಕೊಳ್ತೀವಿ, ನಮಾಜು ಹಿಂದೂಗಳು ಮಾಡಬಹುದಾ ಅಂತ ಒಂದು ಪ್ರಶ್ನೆ ಬಂದ್ರೆ, ನೀವು ಧರ್ಮದ ಬಗ್ಗೆ ಇಲ್ಲ ಒಂದು ವಿಷಯ, ಯೋಗ ಧರ್ಮದ ಪ್ರಶ್ನೆ ಅದು ಇಲ್ಲ, ಯೋಗವನ್ನ ಧರ್ಮದ ವ್ಯಾಪ್ತಿ ಯಾಕೆ ತರ್ತಾ ಇದ್ದೀರಿ? ನಾನು ತಂದಿಲ್ಲ ಸ್ವಾಮಿ, ನಾನು ತಂದಿಲ್ಲ ಈ ವಿಷಯ. ನಿಮ್ಮ ಪಂಡಿತರ ಹತ್ರ, ಗುರುಗಳ ಹತ್ರ ಹೋಗಿ ಕೇಳಿ. ಯೋಗ ಬಂದು 6 ಸ್ಕೂಲ್ಸ್ನಲ್ಲಿ 6 ಸ್ಕೂಲ್ನಲ್ಲಿ ಒಂದು ಅಂಗವಾಗಿದೆ ಅಂತ ಹೇಳ್ಕೊಳ್ಳೋದು ಯಾರು? ಸ್ವಾಮಿಗಳು, ಸ್ವಾಮಿ ಶಿವಾನಂದ ಹೇಳಿದ್ದಾರೆ. ಅಂದ್ರೆ ಯೋಗ ಇಸ್ ಒನ್ ಆಫ್ ದ ಸ್ಕೂಲ್ಸ್ ಆಫ್ ಹಿಂದೂಯಿಸಂ ಅಂತ ಹೇಳ್ಕೊಂಡಿದ್ದಾರೆ. ನಾವು ಹೇಳಿಲ್ಲ ಸ್ವಾಮಿ, ಇದು ನಾವೇನು ಮುಸಲ್ಮಾನರು ಏನೋ ಹೊಸದಾಗಿದೆ ಏನೋ ತಂದ್ಬಿಟ್ಟಿದ್ರೆ ಅಂತ ನೀವು ಅನ್ಕೊಂಡ್ಬಿಡಿ. ಧಾರ್ಮಿಕದ ಕನೆಕ್ಷನ್ ಇಲ್ಲದೆ ಯಾವುದೇ ಇರಲಿ, ನಮ್ಗೆ ಆಯುರ್ವೇದ ಕೊಡಿ ಬೇಡ ಅಂತ ಹೇಳ್ಕೊಳ್ತೀವ? ಆಯುರ್ವೇದ ಮೆಡಿಸಿನ್ ಕೊಡಿ ತಿನ್ನೋಣ, ಹೋಮಿಯೋಪತಿ ತಿನ್ನೋಣ, ಯಾರು ಬೇಡ ಅಂತ ಹೇಳ್ಕೊಳ್ತೀವಿ? ಅಲ್ಲ, ಬರೀ ಆಯುರ್ವೇದ ತಿಂದ್ರು ಆಗಲ್ಲ, ಯೋಗ ಯೋಗ ಮಾಡಿ ಆಯುರ್ವೇದ ತಿಂದ್ರೆ ಯೋಗ ಗೊತ್ತಿರಲಿ. ಯೋಗ ಅಂತ ಹೇಳಿದ್ರೆ
ಮಾಡ್ಲೇಬೇಕಂತ ಖಂಡಿತವಾಗಿ ಯಾರಿಗೂ ಮ್ಯಾಂಡೇಟ್ ಮಾಡಂಗಿಲ್ಲ, ಯಾರು ಹೇಳಲ್ಲ ಸ್ವಾಮಿ. ಅದೇ ತರ ನಿಮಗೆ ಆರೋಗ್ಯ ಬೇಕು ಅಂದ್ರೆ ನೀವು ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಮತ್ತೊಬ್ಬರ ಮೇಲೆ ಫತ್ವಾ ಕೊಡೋದು ಜಾರಿ ಮಾಡೋದು ಅದು ನಮ್ ಕೆಲಸ ಇಲ್ಲ. ಧರ್ಮ ಏನಿದೆಯೋ ಅದ್ರ ವಿಚಾರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ. ಯೋಗ ನಿಂದ ಯಾವ ಧರ್ಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಉಮರ್ ಶರೀಫ್ ಅವರ ಪ್ರತಿಕ್ರಿಯೆ ಪಡ್ಕೋಬೇಕು. ಯಾಕಂದ್ರೆ ಉಮರ್ ಶರೀಫ್ ಹೇಳಿದ್ರು ನಮಗೆ ಯೋಗದ ಬಗ್ಗೆ ಅಲ್ಲ ಕೆಲವೊಂದು ಸಂಗತಿಗಳ ಬಗ್ಗೆ ನಮ್ದು ಆಕ್ಷೇಪ ಇದೆ ಅಂತ. ಅಂದರೆ ಮಂತ್ರಗಳು ಬರೋದ್ರ ಬಗ್ಗೆ ಆಕ್ಷೇಪ ಇದೆ, ಧ್ಯಾನದ ಬಗ್ಗೆ ಆಕ್ಷೇಪ ಇದೆಯಾ ನಿಮ್ಮದು, ಪ್ರಾಣಾಯಾಮದ ಬಗ್ಗೆ ಆಕ್ಷೇಪ ಇದೆ? ಇವಾಗ ಜಸ್ಟ್ ಗಣ್ಯ ಮಂತ್ರರು ಇವಾಗ ಒಂದು ಮಾತು ಹೇಳಿದರು, ಎಲ್ಲಿನೂ ಸೂರ್ಯನನ್ನು ಆರಾಧನೆ ಮಾಡಬೇಡ, ಸೂರ್ಯ ನಮಸ್ಕಾರ ಮಾಡಬೇಡ ಅಂತ ಯಾವ ಗ್ರಂಥವೂ ಹೇಳಿಲ್ಲ ಅಂತ ಒಂದು ಮಾತು ಹೇಳಿದ್ರು. ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಬರ್ತಿದ್ದೀನಿ. ಕುರಾನ್ನಲ್ಲಿ 41:37 ಅದರಲ್ಲಿ ದೇವರು ಹೇಳ್ತಾರೆ, ವಲ ತಸ್ಜುದು ಲಿಶ್ಶಂಸಿ ವಲ ಲಿಲ್ ಕಮರಿ ವಸ್ಜುದುಲ್ ಇಲ್ಲ. ಅದರ ಅರ್ಥ ಏನಂದರೆ ನೀನು ಸೂರ್ಯನಿಗೆ ನಮಸ್ಕಾರ ಮಾಡಬೇಡ, ಸೂರ್ಯನನ್ನು ನೀನು ಆರಾಧನೆ ಮಾಡಬೇಡ, ಸುಜೂದ್ ಮಾಡಬೇಡ, ಸಾಷ್ಟಾಂಗ ಮಾಡಬೇಡ, ಮತ್ತು ಚಂದ್ರನಿಗೆ ನೀನು ಸಾಷ್ಟಾಂಗ ಮಾಡಬೇಡ, ಸುಜೂದ್ ಮಾಡಬೇಡ, ನಮಸ್ಕಾರ ಮಾಡಬೇಡ, ಮತ್ತು ಆರಾಧನೆ ಮಾಡಬೇಡ, ಅಲ್ಲಾಹನಿಗೆ ಮಾತ್ರ ಮಾಡು, ಅವನೇ ಈ ಸರ್ವ ಲೋಕವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ. ಹಾಗಾಗಿ ಅವರು ಕಂಡುಬಿಡಿ, ಇಲ್ಲ ನೋಡಿ, ಸೂರ್ಯ ಚಂದ್ರರಲ್ಲೇ ದೇವರನ್ನು ಕಂಡುಬಿಡೋದಪ್ಪ. ನೀವು ಕಂಡ್ಕೊಳ್ಳಿ, ನೀವು ಅದ್ವೈತನಲ್ಲಿ ಕಂಡ್ಕೊಳ್ಳಿ, ನಾವು ದ್ವೈತ ಫಾಲೋ ಮಾಡೋರು ಆಲ್ಮೋಸ್ಟ್. ನೀವು ಅದ್ವೈತನಲ್ಲಿ ದೇವನ ಎಲ್ಲಾ ವಸ್ತು ಒಳಗೇನು ಇದಾನೆ ಅಂತ ನೋಡಿ, ಹೆಗ್ಗುರುತು ಕೂಡ ಚಂದ್ರನೇ ಇದ್ದಾರೆ. ಇಲ್ಲ ಯಾರು ಬೇಕಾ ಏನನ್ನ ಬೇಕಾದ ಆರಾಧನೆ ಮಾಡ್ಕೊಳ್ಳಿ, ನಾವು ಇವರು ಆರಾಧನೆ ಮಾಡಬಾರದು ಅಂತ ನಾವು ಹೇಳಿಲ್ಲ. ಕೆಲವರು ಅವರು ಯಾರಿದ್ದಾರೋ, ಇವರು ಉಮರ್ ಶರೀಫ್ ಅವ್ರು ಹೇಳ್ತಾ ಇದಾರಲ್ಲ, ನಿಜವಾದ ಮುಸ್ಲಿಂ ಯಾರಿದ್ದಾರೋ ಸೂರ್ಯನ ನಮಸ್ಕಾರ, ಈ ಸೂರ್ಯ ನಮಸ್ಕಾರ ಮಾಡ್ತೀವಲ್ವ ನಾವು, ಸೂರ್ಯನ ನೋಡಿ ನಮಸ್ಕಾರ ಮಾಡುವಾಗ ಒಳಗಡೆ ಅಲ್ಲನ್ನ ನೋಡಿ, ಅಲ್ಲ ಅಲ್ಲಂದೇ ಒಂದು ನಮ್ಮ ಏನಿದೆ ಅದನ್ನ ಮಾತ್ರ ಹೇಳ್ಕೋಬಹುದು. ಇವ್ರು ಹೇಳ್ತಾ ಇರೋದು ಪಾಪ, ಇವ್ರು ಹೇಳಲೇಬೇಕು. ಹೀಸ್ ಅ ಪ್ರೊಫೆಸರ್ ಇನ್ ಇದು ಇಸ್ಲಾಮಿಕ್ ಸ್ಟಡೀಸ್ ನಲ್ಲಿ ಪಾಪ ಪ್ರೊಫೆಸರ್ ಇದಾರೆ ಅವರು, ಅವ್ರು ಹೇಳಲೇಬೇಕು. ಇವಾಗ ಸೂರ್ಯ ನಮಸ್ಕಾರ ಅಂತೀವಿ, ಸೂರ್ಯ ನಮಸ್ಕಾರದಲ್ಲಿ ನಾನು ಬಹಳ ಫ್ರೆಂಡ್ಸು ನನ್ನಷ್ಟು ದಪ್ಪ ಇರೋರು ಹಿಂಗಾಗಿದ್ದಾರೆ. ಇವಾಗ 100 ಸೂರ್ಯ ನಮಸ್ಕಾರಗಳು, ಸಾಯಂಕಾಲ 100 ಸೂರ್ಯ ನಮಸ್ಕಾರಗಳು ನನಗೆ ಹೇಳ್ತಾ ಇರ್ತಾರೆ ಅವರು ಸೂರ್ಯ ನಮಸ್ಕಾರ ಮಾಡುವ. ನಾವು ಸೂರ್ಯ ನೋಡಿ ನಮಸ್ಕಾರ ಮಾಡೋದಲ್ಲ, ಆ ಆಸನದ ಹೆಸರು ಸೂರ್ಯ ನಮಸ್ಕಾರ. ಸೊ ನೀವು ಸೂರ್ಯನ್ ನೋಡಿ ಕೂಡ ಅಲ್ಲ ತೂ ಸೂರ್ಯ ಕಿತ್ತ ಅಚ್ಚ ಸೂರಜ್ ಪೈದಾಕಿ ಅಯ್ಯಾ ಅಲ್ಲ ತರ ಶುಕ್ರಿಯ ಅಂತ ಹೇಳು, ನಾ ನಮಸ್ಕಾರ ಮಾಡಿದ್ಮೇಲೆ ಅವರು ಉಮರ್ ಶರೀಫ್ ಶುರು ಮಾಡಬಹುದು ಅಂತ ಅನ್ಸುತ್ತೆ. ಮೋಸ್ಟ್ಲಿ ಯೋಗ ಮತ್ತು ಪ್ರಾಣಾಯಾಮ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಮಾಡಿದೀವಿ ಸರ್. ಸ್ಕೂಲ್ ನಲ್ಲಿ ಹೋಗುವಾಗ ಸ್ಕೂಲ್ ನಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಶ್ರೀ ಅರೋಬಿಂದೋ ಮೆಮೋರಿಯಲ್ ಸ್ಕೂಲ್ ನಲ್ಲಿ ಓದಿದ್ದು. ಅಲ್ಲಿ ಬಂದು ಎಲ್ಲ ಪದ್ಮಾಸನ ಮತ್ತೆ ಓಂ ಹೇಳೋದು ಎಲ್ಲ ಮಾಡಿದೀವಿ ನಾವು. ಬಟ್ ಮಕ್ಕಳಿದ್ದಾಗ ಸಾಮಾನ್ಯವಾಗಿ ದೇವರಾಗಿರ್ತಾರಂತೆ. ನಮ್ಗೆ ಯಾವಾಗ ನಾವು ಗ್ರಂಥದ ಆಧಾರದ ಮೇಲೆ ನಾವು ದೇವನನ್ನು ಆರಾಧನೆ ಮಾಡಕ್ಕೆ ಪ್ರಾರಂಭಿಸಿದ್ವೋ ಅವಾಗ ನಾವು ಯಾವುದನ್ನ ಬಿಡಬೇಕು ಯಾವುದನ್ನ ನಾವು ಪಾಲಿಸಬೇಕು ನಮ್ಗೆ ಗೊತ್ತಾಯ್ತು. ನೋಡಿದ್ರ ಹಾಗಾಗಿ ಇಟ್ ಇಸ್ ಬೇಸ್ಡ್ ಆನ್ ಎವಿಡೆನ್ಸಸ್. ನಾನು ಇವಾಗ ಅವ್ರು ಎಲ್ಲೂ ಯಾವ ಗ್ರಂಥದಲ್ಲಿನೂ ಇಲ್ಲ ಅಂತ ಒಂದು ಮಾತು ಹೇಳಿದ್ರು, ನಾನು ಆ ರೆಫರೆನ್ಸ್ ಬೇರೆ ಕೊಟ್ಟಿದ್ದೀನಿ. ಸೊ ದಟ್ ಈಸ್ ಅವರ್ ಸ್ಟ್ಯಾಂಡ್. ನಾವು ಬಂದು ನೋಡಿ, ಮುಸಲ್ಮಾನರಲ್ಲಿ ಕೆಲವರು ಮಾಡರ್ನಿಸ್ಟ್ ಇದ್ದಾರೆ, ಕೆಲವರು ಆರ್ಥೋಡಾಕ್ಸ್ ಇದ್ದಾರೆ, ಕೆಲವರು ಕಲ್ಚರಲ್ ಬೇಸ್ಡ್ ಇದ್ದಾರೆ. ನಾವು ಅವರ ವಿರುದ್ಧ ಮಾತಾಡೋಕ್ಕಿಲ್ಲ. ಗ್ರಂಥದಲ್ಲಿ ಏನಿದೆ, ನಮ್ಮ ಧರ್ಮ ಏನ್ ಹೇಳ್ಕೊಳತ್ತೆ ಅಷ್ಟು ಮಾತ್ರ. ಇನ್ನೊಬ್ಬರಿಗೆ ನಾವು ಫತ್ವಾ ಕೊಡೋದೇ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಇಲ್ಲ ನಾನು ಹೇಳೋದು ಅದೇ, ಫಸ್ಟ್ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಯೋಗ ಇದೆ. ಇವತ್ತಿಗೆ ಇರುವುದು ಒಂದು ವೇಳೆ ನೀವು ಪವರ್ ಯೋಗ ಅಂತ ಪವರ್ ಯೋಗ ಇವಾಗ ನಾವು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ವಿಷಯ, ನಮ್ಗೆ 5 ಬಾರಿ ನಮಾಜ್ ಮಾಡೋದು ಖಂಡಿತವಾಗಿ ನಮ್ಮ ಮೇಲೆ ಮುಗಿಸ್ಬಿಡ್ತೀನಿ. 5 ಬಾರಿ ನಾವು ನಮಾಜ್ ಮಾಡೋದ್ರಲ್ಲಿ ಬಗ್ಬೇಕು, ಎದ್ದು ನಿಂತ್ಕೊಳ್ಬೇಕು. ಯೋಗನಲ್ಲಿ ಇರುವ ಎಲ್ಲ ಅಂಶಗಳು ಅದರಲ್ಲಿ ಬರ್ತಿದೆ. ಮತ್ತೆ ಅಲ್ಲಿ ಓಂ ಹೇಳಕ್ ಬದಲು ಇಲ್ಲಿ ಅಲ್ಲಾಹ್ ಅಕ್ಬರ್ ಅಂತ ನಾವು ಪ್ರಾರಂಭಿಸ್ತೀವಿ. ನಾನು ಏನ್ ಹೇಳ್ಕೊಂಡ್ರೆ, ನಮ್ಮ ಮನೆಯಲ್ಲಿ ಊಟ ಇರುವಾಗ ನಾನೇ ಯಾಕೆ ಆಚೆ ಹೋಗ್ಬೇಕಂತ. ನಮ್ಮ ಮನೆ ಒಳಗೆ ಒಂದೊಂದು ಎಕ್ಸಾಂಪಲ್ ಕೊಟ್ಟೆ. ನಾವು ನಮಾಜ್ ಮಾಡಕ್ಕೆ ಯೋಗ ಬೇರೆ ಅವ್ರ ಹತ್ರ ಹೋಗಿ ಯೋಗ ಯಾಕೆ ಕಲಿಬೇಕಂತ ಹೇಳ್ತಾ ಇರೋದವರು. ಸ್ವಾಮಿ ಉಮರ್ಜಿ, ನಾನು ಕೇಳುವಂತದ್ದು ಏನು ಅಂದ್ರೆ, ಈಗ ಪಾಕಿಸ್ತಾನದಲ್ಲಿ ಯೋಗ ಮಾಡ್ತಾರೆ, ದುಬೈನಲ್ಲಿ ಯೋಗ ಮಾಡ್ತಾರೆ, ಸೌದಿ ಅರೇಬಿಯಾದಲ್ಲಿ ಯೋಗ ಮಾಡ್ತಾರೆ, ಕುವೈತ್ ಅಲ್ಲಿ ಯೋಗ ಮಾಡ್ತಾರೆ. ಪ್ರಪಂಚದಲ್ಲಿ
ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ ಮಾಡಕ್ಕೆ ಅವ್ರಿಗೆ ಸ್ವತಂತ್ರ ಇದೆ ಸ್ವಾಮಿ. ನಾವೇನು ಎಲ್ಲರ ಮೇಲೂ ಹೇಳಿದ್ರಿ ಅವ್ರು ಫಾಲೋ ಮಾಡ್ಕೊಳ್ಳಿ ಗ್ರಂಥಲ್ಲ. ಇಂಡಿಯಾನಲ್ಲಿ ನಮ್ಮ ಏನು ಸಂಸ್ಕೃತಿ ಏನಂದ್ರೆ ಇಸ್ಲಾಮಿಕ್ ಸಂಸ್ಕೃತಿನಲ್ಲಿ ಡ್ಯಾನ್ಸ್ ಮಾಡೋದು ಡ್ರಿಂಕ್ಸ್ ಮಾಡೋದು ಇಲ್ಲ ಅಂದ್ರೆ ಇಸ್ಲಾಂನಲ್ಲಿ. ಆದ್ರೆ ಮಾಡೋರು ಇದಾರೆ, ಎಲ್ಲಾ ಕಡೆನೂ ಇದಾರೆ. ಹಾಗಾಗಿ ಅವ್ರು ಮಾಡೋದ್ರಿಂದ ಇಸ್ಲಾಂ ಧರ್ಮ ಅದನ್ನ ಬೋಧಿಸುತ್ತೆ ಅಂತ ಇಲ್ಲ. ಯಾರ್ಯಾರು ಏನ್ ಮಾಡ್ಬೇಕಾದ್ರೂ ಅವರೆಲ್ಲ ಮಾಡ್ಕೊಳ್ಳಿ ಸರ್, ಮಾಡ್ಕೊಳ್ಳಿ ಬಿಡಿ. ಅವ್ರಿಗೆ ಯಾಕೆ ಫತ್ವಾ ಕೊಡ್ತೀರಾ? ಮುಖಂಡರು ನೀವು, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಕೊಟ್ಟಿಲ್ಲ, ಧಾರ್ಮಿಕ ಉತ್ತರ ಕೊಡಬೇಕು. ಯಾರು ಕೊಡೋದಿಲ್ಲ ನಮ್ಮಂತವ್ರಿಗೆ. ಎಷ್ಟೋ ಕೆಲಸ ಇದೆ, ಅವ್ರಿಗೆ ಫತ್ವಾ ಕೊಡೋದು, ಇವ್ರಿಗೆ ಫತ್ವಾ ಕೊಡೋದು. ಯಾರು ಹೋಗೋದು? ಏನಾದ್ರೂ ಆರೋಗ್ಯ ಇತ್ತು ಅಂದ್ರೆ ಯೋಗ ಕಲ್ತ್ಕೊಂಡ್ಬನ್ನಿ. ಇಲ್ಲ ಇಲ್ಲ, ನಮ್ಗೆ ನಮಾಜಿ ಮಾಡ್ಕೊಂಡ್ಬನ್ನಿ. ನಮಾಜ್ ಮಾಡ್ತೀರಿ? ನಮ್ಗೆ ಐದು ಬಾರಿ ನಮಾಜ್ ಮಾಡ್ತೀವಿ ಸ್ವಾಮಿ. ಅದೇ ಐದು ಬಾರಿ ಬೆಳಗ್ಗೆ ಮುಂಜಾನೆ ಮೂರು ಗಂಟೆಗೆ ನಾವು ನಮಾಜ್ ಮಾಡ್ತೀವಿ, ಎಕ್ಸ್ಟ್ರಾ ನಮಾಜ್ ಮಾಡ್ತೀವಿ, ಮತ್ತೆ ಜಪ ಮಾಡ್ಕೊಂಡಿರ್ತೀವಿ ಎವ್ರಿ ಡೇ ಮಾರ್ನಿಂಗ್. ಗೊತ್ತಿರೋರು ಯಾವತ್ತು ಫತ್ವಾ ಕೊಡಲ್ಲ. ಇಂಡಿವಿಜುವಲ್ ಫತ್ವಾ ಯಾರೋ ಆ ರಫಿಯಾಗೆ ಐ ಲವ್ ಯು ಅಂತ ಹೇಳಿದ್ದಾರೆ, ರಫಿಯಾ ನಿರಾಕರಿಸ್ ಬಿಟ್ಟಿದ್ದಾಳೆ, ಅದಕ್ಕೋಸ್ಕರ ಹೊಡಿಸಿರೋ ಫತ್ವಾ ಇದು. ಯಾರು ತಗೊಂಡ್ ಬಂದು ಕೊಟ್ಟಿರೋ? ಆದ್ರೆ ಒಂದು ರವೀಂದ್ರನಾಥ್ ಮಹಾರಾಜ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಎಸ್ಕೇಪ್ ಇನ್ ಟು ದ ಲೈಟ್. ಅವ್ರು ಯಾರಂದ್ರೆ ಒಬ್ಬ ಹಿಂದೂ ಆಗಿದ್ದು ಇವತ್ತು ಕ್ರೈಸ್ತ ಧರ್ಮವನ್ನು ಪಾಲಿಸುವರು. ಅವರು ಹೇಳ್ಕೊಟ್ಟಿದ್ದಾರೆ ಅವರು, ನೋಡಿ ಇವರು ಕ್ರಿಶ್ಚಿಯನ್, ಅವರು ಕೃಷ್ಣ ಆಗಿದ್ದಾರೆ. ಅವ್ರು ಬಂದು ಯೋಗದ ವಿರುದ್ಧವಾಗಿ ಪುಸ್ತಕ ಬರೆದಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಫಾದರ್ ಇರ್ತಾರೆ, ಅಲ್ಲಿ ಒಂದು ಫಾದರ್ ಇರ್ತಾರೆ, ಇಲ್ಲಿ ಒಂದು ಫಾದರ್ ಇದ್ದಾರೆ, ಅಲ್ಲಿ ಒಂದು ಫಾದರ್ ಇದ್ದಾರೆ. ನೀವು ಹೇಳಿದ್ರಿ ಅಲ್ಲ ಸ್ವಾಮಿ, ಈಗ ನೀವು ಹೇಳಿದ್ರಿ ಅಲ್ಲಿ ಅವ್ರು ಮಾಡಿದ್ರೆ ಮಾಡ್ಲಿ ಬಿಡಿ, ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿ. ಅವ್ರು ಇಂಡಿಯನ್, ಅವ್ರು ಬರತಷ್ಟು ಯೋಗ ಅವ್ರು ಇಂಡಿಯನ್ ರೈಟರ್ ಯಾರಾದ್ರಾಗಲ್ರಿ. ಅದೇ ಇಂಡಿಯಾ, ಪಾಕಿಸ್ತಾನ, ದುಬೈ, ಸೌದಿ ಅರೇಬಿಯಾ, ನಾನು ಇಂಗ್ಲೆಂಡ್ ಅಲ್ಲಿ ಹಾಗೆ ಕ್ರಿಶ್ಚಿಯನ್ ಎಷ್ಟು ವೆರೈಟಿ ಇದೆಯೋ ಅದೇ ತರ ಮುಸ್ಲಿಮ್ಸ್ ನಲ್ಲಿ ವೆರೈಟಿ ಇರ್ತಾರೆ. ನಿಮ್ಮಂತ ಪ್ರಾಜ್ಞರು ಒಂದಷ್ಟು ಏನ್ ಗೊತ್ತಾ, ಒಂದಷ್ಟು ಜಾಗೃತಿ ಮೂಡಿಸ್ಬೇಕು. ಈ ತರ ಹಾದಿ ತಪ್ಪಿಸಬಾರ್ದು. ಪತ್ತಾವ ಕೊಡೋದಲ್ಲ ನಾವು, ಪತ್ತಾವ ಕೊಡೋದಿಲ್ಲ. ಮೇಡಮ್ ಬಂದು ಲಾಸ್ಟ್ ಕೇಳ್ತೀನಿ ಮೇಡಮ್.